ಅವಿನ್ ಸ್ವಾಗತ ಸುದ್ದಿ ನಿಮ್ಮದು ಪ್ರಸಾರ ನಮ್ಮದು ನಾನು ವಿಜಯಲಕ್ಷ್ಮಿ ಅವಿನ್ ಟಿವಿಯ ಸಾಮಾಜಿಕ ಕಳಕಳಿ ದಯವಿಟ್ಟು ಮನೆಯಿಂದ ಹೊರಬರುವಾಗ ಉತ್ತಮವಾದ ಎನ್ ಏಟಿ ಫೈವ್ ಮಾಸ್ಕ್ಗಳನ್ನು ಧರಿಸಿ ಹಾಗೂ ಕೈಗಳಿಗೆ ಸ್ಯಾನಿಟೈಸರ್ ಬಳಸಿ ಪಠ್ಯದೊಂದಿಗೆ ಸಹಪಠ್ಯವನ್ನ ಶಾಲೆಯಲ್ಲಿ ಕಲಿಸಿದರೆ ಜೀವನದಲ್ಲಿ ವೃತ್ತಿಯೊಂದಿಗೆ ಪ್ರವೃತ್ತಿಯಲ್ಲಿ ಮುಂದುವರಿಯುತ್ತಾರೆ ಶ್ರೀ ಮಗ್ಲಮಕ್ಕಿ ಗಣೇಶ್ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಮೂಡಿಗೆರೆ ವತಿಯಿಂದ ತಾಲೂಕಿನ ಮುಖ್ಯೋಪಾಧ್ಯಾಯರು ಮತ್ತು ದಳ ನಾಯಕರ ಒಂದು ದಿನದ ಬುನಾದಿ ತರಬೇತಿಯನ್ನು ಬೆತನಿ ಶಾಲೆ ಮೂಡಿಗೆರೆ ಇಲ್ಲಿ ಉದ್ಘಾಟಿಸಿ ಪಠ್ಯದೊಂದಿಗೆ ಸಹ ಪಠ್ಯವನ್ನು ಶಾಲೆಯಲ್ಲಿ ಕಲಿಸಿದರೆ ಜೀವನದಲ್ಲಿ ವೃತ್ತಿಯೊಂದಿಗೆ ಪ್ರವೃತ್ತಿಯಲ್ಲಿ ಮುಂದುವರಿಯುತ್ತಾರೆ ಎಂದು ಅಧ್ಯಕ್ಷರಾದ ಶ್ರೀ ಮಗ್ಲಮಕ್ಕಿ ಗಣೇಶ್ ಅಭಿಪ್ರಾಯಪಟ್ಟರು ಚೇರ್ಪರ್ಸನ್ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ಹೇಮಂತ್ ರಾಜ್ರವರು ಮಾತನಾಡಿ ಶಾಲಾ ಜೀವನದಲ್ಲಿ ಮಕ್ಕಳನ್ನು ವಿವಿಧ ಸೃಜನಶೀಲ ಕಾರ್ಯಕ್ರಮಗಳಲ್ಲಿ ತೊಡಗಿಸಿ ಸರ್ವಾಂಗೀಣ ಬೆಳವಣಿಗೆಗೆ ಸಹಕರಿಸಬೇಕೆಂದು ಶಿಕ್ಷಕರಿಗೆ ಕರೆ ನೀಡಿದರು ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಆದ ಶ್ರೀ ಮಂಜಪ್ಪನವರು ಅಂತಾರಾಷ್ಟೀಯ ಸಂಸ್ಥೆಯೊಂದರ ಭಾಗವಾಗಿ ಮಕ್ಕಳನ್ನು ತೊಡಗಿಸಿ ಸಮಾಜ ಸೇವೆ ಮತ್ತು ವಿಶ್ವ ಭ್ರಾತೃತ್ವದೆಡೆಗೆ ಮುನ್ನಡೆಸೋಣವೆಂದು ತಮ್ಮ ನುಡಿಗಳಲ್ಲಿ ಆಶಿಸಿದರು ನಂತರ ಸ್ಥಳೀಯ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀ ಜ್ಞಾನಮೂರ್ತಿಯವರು ಸಂಸ್ಥೆಯು ಬಹು ವಿಸ್ತಾರವಾದ ಇತಿಹಾಸ ಹೊಂದಿದ್ದು ಮಕ್ಕಳ ಮನೋವಿಕಾಸಕ್ಕೆ ಪೂರಕ ಚಟುವಟಿಕೆ ರೂಪಿಸಿ ಮನಸ್ಸಿನಲ್ಲಿ ಅಜರಾಮರವಾಗಬೇಕೆಂದು ಪ್ರತಿಪಾದಿಸಿದರು ನಂತರ ಜಿಲ್ಲಾ ಸಂಸ್ಥೆಯ ಜಿಲ್ಲಾ ಸಂಘಟಕರು ತರಬೇತಿದಾರರು ಆದ ಶ್ರೀ ಕಿರಣ್ ರವರು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಪ್ರಮಾಣ ವಿತರಿಸಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಹಾಗೂ ಶ್ರೀಮತಿ ವೇಣಿ ಇದ್ದರೂ ಅಲ್ಲದೆ ಉಪಾಧ್ಯಕ್ಷರಾದ ಶ್ರೀ ಹಮೀದ್ ಬೆದನಿ ಶಾಲಾ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ಜೆನ್ನಿಫರ್ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ತಿಮ್ಮಪ್ಪ ಸಂಸ್ಥೆಯ ನಿಕಟಪೂರ್ವ ಕಾರ್ಯದರ್ಶಿಗಳಾದ ಶ್ರೀ ವೆಂಕಟೇಶ್ ಕೆ ಹಾಗೂ ಶಾಂತಕುಮಾರ್ ಭಾಗವಹಿಸಿದ್ದರು ತಾಲೂಕಿನ ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು ಕಬ್ಸ್ ಬುಲ್ಬುಲ್ ಸ್ಕೌಟ್ಸ್ ಗೈಡ್ಸ್ ದಳ ನಾಯಕರು ವಿದ್ಯಾರ್ಥಿಗಳು ಆಗಮಿಸಿದ್ದರು ಖಜಾಂಚಿ ಶ್ರೀ ಚೇತನ್ ನಿರೂಪಿಸಿ ಕಾರ್ಯದರ್ಶಿ ಶ್ರೀ ಪೂರ್ಣೇಶ್ ಸ್ವಾಗತಿಸಿದರು ಶ್ರೀ ವೆಂಕಟೇಶ್ ಕೆ ವಂದಿಸಿದರು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಪುಟ್ಟರಾಜುರವರ ಉಪಸ್ಥಿತಿ ವಿಶೇಷ ಮೆರುಗನ್ನ ನೀಡಿತ್ತು ತರಬೇತಿಯಲ್ಲಿ ಶಾಲೆಯಲ್ಲಿ ದಳ ರಚನೆಯೊಂದಿಗೆ ಕೈಗೊಳ್ಳಬೇಕಾದ ಸಭೆಗಳ ಬಗ್ಗೆ ವಿಸ್ತಾರವಾಗಿ ಚರ್ಚಿಸಲಾಯಿತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳು ವರದಿ ಮಗಲಮುಖಿ ಗಣೇಶ್ ಬ್ಯೂರೋ ನ್ಯೂಸ್ ಅವಿನ್ ಟಿವಿ ಆಶ್ರಮದಲ್ಲಿ ಪೇಷಂಟ್ ಕೇರ್ ಮಾಡಲು ಸೇವಾ ಮನೋಭಾವ ಇರುವ ಮಹಿಳಾ ಅಭ್ಯರ್ಥಿಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಕೆಲಸದ ಸ್ಥಳ ಬೆಂಗಳೂರು ವಸತಿ ಮತ್ತು ಊಟ ಉಚಿತ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ತಕ್ಷಣ ನೇರ ನೇಮಕಾತಿ ಮಹಿಳಾ ಅಭ್ಯರ್ಥಿಗಳಿಗೆ ಕೆಲಸ ಖಾಲಿ ಇದೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಆಶ್ರಮದಲ್ಲಿ ಪೇಷಂಟ್ಗಳನ್ನು ಕೇರ್ ಮಾಡಲು ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ತಿಂಗಳಿಗೆ ಹತ್ತರಿಂದ ಇಪ್ಪತ್ತ ಐದು ಸಾವಿರ ರು ವರೆಗೆ ಸಂಬಳವಿರುತ್ತದೆ ಮೊದಲ ಮೂರು ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು ಪೇಷಂಟ್ ಕೇರ್ ಕೆಲಸಕ್ಕೆ ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಪಾಸ್ ಅಥವಾ ಫೇಲ್ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತ ಎಂಟು ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ ಊಟ ವಸತಿಯೊಂದಿಗೆ ಬೆಂಗಳೂರಿನಲ್ಲಿ ಹಾಗೂ ಪೇಷಂಟ್ ಕೇರ್ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಮಾತ್ರ ಸದಾವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಐದು ಆರು ಎಂಟು ಏಳು ಎಂಟು ಸೊನ್ನೆ ಎಟ್ ಆಶ್ರಮ್ ಫೀಮೇಲ್ ಕ್ಯಾಂಡಿಡೇಟ್ಸ್ ವಿತ್ ಸರ್ವಿಸ್ ಮೇಕಿಂಗ್ ನೀಡ್ ಫಾರ್ ಎಂಪ್ಲಾಯ್ಮೆಂಟ್ ಕೇರ್ ವರ್ಕ್ ಪ್ಲೇಸ್ ಬ್ಯಾಂಗ್ಳೂರ್ ಅಕೊಮಡೇಷನ್ ಆ್ಯಂಡ್ ಮೀಲ್ಸ್ ಫ್ರೀ ಅವರ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಫೈವ್ ಸಿಕ್ಸ್ 8780 आश्रम में रोजगार के लिए आवश्यक महिला उम्मीदवारों चाहिए कार्यस्थल बेंगलुरु आवास और भोजन निशुल्क संपर्क करें नौ सात तीन एक पाँच छ आठ सात आठ शून्य